ಎಐಸಿಸಿ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ವೇಣುಗೋಪಾಲ್ ಅವರೇ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರೇ, ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಹರಿಪ್ರಸಾದ್ ಅವರೇ, ಎಐಸಿಸಿ ಎಲ್ಲ ಕಾರ್ಯದರ್ಶಿಗಳೇ, ಕಾರ್ಯಾಧ್ಯಕ್ಷರೇ, ಇತರ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಮಾಧ್ಯಮದ ಎಲ್ಲ ಗೆಳೆಯರೇ, ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಕಾರ್ಯಕರ್ತ ಬಂಧುಗಳೇ, ಮಾನ್ಯ ಖರ್ಗೆ ಅವರು ಜನರು ಕೊಟ್ಟಿರ್ತಕ್ಕಂಥ ತೀರ್ಪಿನ ಬಗ್ಗೆ ಬಹಳ ಸುದೀರ್ಘವಾಗಿ ಮಾತನಾಡಿದರು. ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೇಳದಂತೆ, ಸುರ್ಜೇವಾಲ ಅವರು ಹೇಳದಂತೆ, ಇದು 7 ಕೋಟಿ ಕನ್ನಡಿಗರ ಗೆಲುವು. ಇದು ಬರೀ ಕಾಂಗ್ರೆಸ್ ಪಕ್ಷದ ಗೆಲುವು ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಗೆಲುವು ಅಷ್ಟೇ ಅಲ್ಲ, 7 ಕೋಟಿ ಕನ್ನಡಿಗರ ಗೆಲುವು. ಭಾರತೀಯ ಜನತಾ ಪಕ್ಷದ ಅವರು ಅಧಿಕಾರಕ್ಕೆ ಬಂದಾಗ ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದವರಲ್ಲ ಅವರು. 2008 ಇರ್ಬೋದು, 2018 ಇರ್ಬೋದು, ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದವರು. ಕರ್ನಾಟಕದಲ್ಲಿ ಯಾವಾಗ ಯಾವಾಗ ಅತಂತ್ರ ವಿಧಾನಸಭೆ ಆಗಿದೆ, ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ, ಆ ಎಲ್ಲ ಕಾಲದಲ್ಲೂ ಕೂಡ ಸುಭದ್ರ ಸರ್ಕಾರ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. 2004 ಇರ್ಬೋದು, 2008 ಇರ್ಬೋದು, 2018 ಇರ್ಬೋದು, ಸಮ್ಮಿಶ್ರ ಸರ್ಕಾರ ಮಾಡಿದ್ರೆ ಒಬ್ಬ ಮುಖ್ಯಮಂತ್ರಿಗಿಂತ ಹೆಚ್ಚು ಮುಖ್ಯಮಂತ್ರಿಗಳಾದ್ರೆ, ಒಂದಕ್ಕಿಂತ ಹೆಚ್ಚು ಪಾರ್ಟಿಗಳು ಸೇರ್ಕೊಂಡು ಆಡಳಿತ ಮಾಡಿದ್ರೆ ಸುಭದ್ರ ಸರ್ಕಾರ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಸುಭದ್ರ ಸರ್ಕಾರ ಇರದಿಲ್ವೋ ಅಲ್ಲಿ ಜನಪರವಾದಂತಹ ಆಡಳಿತ ಇರಲಿಕ್ಕೆ ಸಾಧ್ಯನೇ ಇಲ್ಲ, ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು 2013 ಜನ ನಮಗೆ ಸ್ಪಷ್ಟ ಬಹುಮತ ಕೊಟ್ಟಿದ್ರು, 122 ಸ್ಥಾನಗಳನ್ನ ಕೊಟ್ಟಿದ್ರು. ಆಗ 5 ವರ್ಷ ಜನರ ನಿರೀಕ್ಷೆಗೆ ಅನುಗುಣವಾಗಿ ಆಡಳಿತವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು, ಉತ್ತಮವಾದಂತಹ ಆಡಳಿತ ಮಾಡಿದ್ರು, ಕೊಟ್ಟ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತು. ಜನರಿಗೆ ನಮ್ಮ ಆಡಳಿತದ ಬಗ್ಗೆ ಒಂದು ರೀತಿ ಗೌರವ ಬಂದಿತ್ತು. ಅದೇ ನೀವು ನೋಡಿ, ಬಿಜೆಪಿ ಯಾವಾಗ ಯಾವಾಗಿತ್ತು ಅಥವಾ ಕುಮಾರಸ್ವಾಮಿ ಯಾವಾಗ ಯಾವಾಗಿದ್ರು, ಸುಭದ್ರ ಸರ್ಕಾರ ಸಾಧ್ಯನೇ ಆಗಿರಲಿಲ್ಲ, ಅಭಿವೃದ್ಧಿನೂ ಕೂಡ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ಜನ, ಈ ರಾಜ್ಯದ ಜನ ಬಯಸಿದ್ರು ಒಂದು ಪಕ್ಷಕ್ಕೆ ಬಹುಮತ ಕೊಡಲೇಬೇಕು ಈ ಸಾರಿ ಅಂತೇಳಿ. ಅದಕ್ಕೂ
ಅದಕ್ಕೋಸ್ಕರ ಬದಲಾವಣೆಯನ್ನ ಬಯಸಿ ಇನ್ನೊಂದು ಅವಕಾಶ ಕಾಂಗ್ರೆಸ್ ಕೊಡೋಣ ಅಂತೇಳಿ ನಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಅವಕಾಶವನ್ನ ನಾವು ಸದುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಜನರ ನಿರೀಕ್ಷೆಗೆ ತಕ್ಕಂತೆ ಸರ್ಕಾರ ನಡೆಸಬೇಕು. ಕೊಟ್ಟ ಮಾತುಗಳನ್ನ ಈಡೇರಿಸತಕ್ಕಂಥ ಕೆಲಸವನ್ನ ಮಾಡಬೇಕು. ಇದು ಬಹಳ ಮುಖ್ಯ. ಜನ ನಿರೀಕ್ಷೆ ಮಾಡ್ತಾರೆ ನಮ್ಮಿಂದ. ಯಾಕಂತಂದ್ರೆ ಬಿಜೆಪಿಯವರು ಕರ್ನಾಟಕ ರಾಜ್ಯಕ್ಕೆ ಒಂದು ರೀತಿ ಕಳಂಕ ತಂದ್ಬಿಟ್ಟಿದ್ದಾರೆ, ದೊಡ್ಡ ಕಳಂಕ ತಂದ್ಬಿಟ್ಟಿದ್ದಾರೆ. ಅವ್ರ ಭ್ರಷ್ಟಾಚಾರ, ಅವರ ದುರಾಡಳಿತ, ಜನವಿರೋಧಿ ಆಡಳಿತ, ನಿಷ್ಕ್ರಿಯತೆ, ಏನು ಕೆಲಸ ಮಾಡದೇ ಇದ್ದದ್ದು, ಇದರಿಂದ ಜನ ರೋಷ ಹೋಗಿದ್ರು. ಎಲ್ಲ ಕಡೆ ಜನರು ಬದಲಾವಣೆ ಬಯಸ್ತಾ ಇದ್ರು. ಅದಕ್ಕೋಸ್ಕರನೇ ಕಾಂಗ್ರೆಸ್ ಪರವಾದಂತ ಗಾಳಿ ಬೀಸ್ತಾ ಇತ್ತು. ಆ ಕಾಂಗ್ರೆಸ್ ಪರವಾದಂತ ಗಾಳಿ ಬೀಸಿದ್ರಿಂದಲೇ ನಾವು ಇವತ್ತು 136+1 ಸೀಟನ್ನು ಗೆಲ್ಲಕ್ಕೆ ಸಾಧ್ಯ ಆಗಿದೆ. 136+1 ನಿಮ್ಗೆ ಎರಡು ಅಂತ ಯಾಕಮ್ಮ ಹೇಳ್ತೀಯ? ಒಂದೇ. ಪುಟ್ಟಣ್ಣಯ್ಯನವ್ರ ಮಗ ದರ್ಶನ್ ಅವರು ನಮ್ಮ ಜೊತೆ ಇದ್ದವರು. ನಾವು ಅವರಿಗೆ ಟಿಕೆಟ್ ಕೊಟ್ಟು ಅವರು ಸರ್ವೋದಯ ಪಕ್ಷದಿಂದ ನಿಂತ್ಕೊಂಡಿದ್ರು, ನಾವು ಅಭ್ಯರ್ಥಿ ಹಾಕಿರಲಿಲ್ಲ. ನಮ್ಮ ಬೆಂಬಲನು ಕೂಡ ಇತ್ತು ಅವರಿಗೆ, ಹಾಗಾಗಿ ಅವರು ಗೆದ್ದಿದ್ದಾರೆ. ಮಂಡ್ಯದಲ್ಲಿ 7-6 ಗೆದ್ದಿದ್ದೀವಿ ನಾವು. ಪುಟ್ಟಣ್ಣಯ್ಯ ಮಗನು ಅದರಿಂದ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಜಾತಿ ಧರ್ಮದ ಓಟ್ಗಳು ಬಂದಿದ್ದಾವೆ. ಕಾಂಗ್ರೆಸ್ ಪಾರ್ಟಿ ಒಂದು ಜಾತ್ಯತೀತ ಪಕ್ಷ ಅಂತಕ್ಕಂಥದ್ದು ಸಾಬೀತಾಗಿದೆ. ಈಗ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಜಾತಿ ಬಡವರು ಓಟ್ ಹಾಕಿದ್ದಾರೆ. ಅದರಿಂದ ನಾನು ಈ 5 ವರ್ಷ ನಮಗೇನು ಅವಕಾಶ ಕೊಟ್ಟಿದ್ದಾರಲ್ಲ, ಈ 5 ವರ್ಷದ ಅವಕಾಶ ಇದೆಯಲ್ಲ, ಇದನ್ನ ನಾವು ಜನಪರವಾಗಿ ಉಪಯೋಗಿಸ್ತಕ್ಕಂಥದ್ದು ನಾವು ಮಾಡಬೇಕು. ಅಧಿಕಾರ ಜನಪರವಾಗಿ, ಅಧಿಕಾರ ಮಜಾ ಮಾಡಕ್ಕಲ್ಲ ಇರೋದು. ಅವಕಾಶ ಕೊಟ್ಟಾಗ, ಜನಪರವಾಗಿ ಆಡಳಿತ ಕೊಟ್ಟಾಗ ಮಾತ್ರ ಗೌರವ ಬರ್ತದೆ. ಅವರ ನಿರೀಕ್ಷೆಗೆ ತಕ್ಕಂತೆ ನಾವು ಆಡಳಿತ ಮಾಡಿದಾಗ ಆಗ್ತದೆ. ಇದು ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ದಿಕ್ಕಿನಲ್ಲಿ ಮಾಡ್ತೀವಿ. ಪಾರದರ್ಶಕವಾದಂತಹ ಆಡಳಿತ, 5 ಗ್ಯಾರಂಟಿಗಳೇನು ಕೊಟ್ಟಿದೀವಲ್ಲ, ಈ 5 ಗ್ಯಾರಂಟಿಗಳನ್ನ ಅನೇಕ ಭರವಸೆಗಳನ್ನು ನಾವು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೀವಿ. ಅವುಗಳ ಜೊತೆಗೆ 5 ಗ್ಯಾರಂಟಿ ಕೂಡ ಕೊಟ್ಟಿದ್ದೀವಿ ಪ್ರಮುಖವಾಗಿ. ಆ 5 ಗ್ಯಾರಂಟಿಗಳನ್ನ ಮೊದಲನೇ ಕ್ಯಾಬಿನೆಟ್ನಲ್ಲೇ ಅವುಗಳಿಗೆ ಒಪ್ಪಿಗೆ ಕೊಟ್ಟು ಆದೇಶ ಕೂಡ ಹೊರಡಿಸ್ತಕ್ಕಂಥದ್ದನ್ನ ಮಾಡ್ತೀವಿ. ನರೇಂದ್ರ ಮೋದಿ ಅವರು ಹೇಳಿದ್ರು ಅದನ್ನ ಈಡೇರಿಸಕ್ ಸಾಧ್ಯ ಆಗಲ್ಲ ಅಂತ. ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಸಾಲಗಾರರಾಗ್ಬಿಡ್ತವೆ ಅಂತ. ರಾಜ್ಯ ದೇಶನ ಸಾಲಗಾರರು ಮಾಡಿರೋದೇ ನರೇಂದ್ರ ಮೋದಿ ಅವರು. ರಾಜ್ಯನ ದಿವಾಳಿ, ಆರ್ಥಿಕವಾಗಿ ದಿವಾಳಿ ಮಾಡಿರೋರೇ ಭಾರತೀಯ ಜನತಾ ಪಕ್ಷದವರು. ಇದು ವಸ್ತುಸ್ಥಿತಿ ಇರ್ತಕ್ಕಂಥದ್ದು. 53,11,000 ಇತ್ತು ಸಾಲ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ. ಇವತ್ತು ಸಾಲ 155,00,000 ಕೋಟಿ, 102,00,000 ಕೋಟಿ ಸಾಲ ಮಾಡಿದ್ದಾರೆ 9 ವರ್ಷದಲ್ಲಿ ನರೇಂದ್ರ ಮೋದಿ ಅವರು.
ಕರ್ನಾಟಕದ ಮೇಲೆ ಇದ್ದಂತ ಸಾಲ 2,42,000 ಕೋಟಿ 2018 ಮಾರ್ಚ್ವರೆಗೆ. ಈಗ ಸಾಲ ಅವರೇ ಬಜೆಟ್ನಲ್ಲಿ ಹೇಳಿರೋ ಪ್ರಕಾರ 5,64,000 ಕೋಟಿ. ಯಾರು ಹಾಳು ಮಾಡಿದ್ದಾರೆ ನರೇಂದ್ರ ಮೋದಿಜಿ? ರಾಜ್ಯ ದಿವಾಳಿ ಮಾಡಿರೋರು ಯಾರು? ಆರ್ಥಿಕವಾಗಿ ದೇಶ ದಿವಾಳಿ ಮಾಡಿರೋರು ಯಾರು? ಇಲ್ಲಿ ಬಂದ್ರು ಅವ್ರ ಮುಖ ನೋಡಿದ ತಕ್ಷಣ ಜನ ಓಟ್ ಹಾಕ್ಬಿಡ್ತಾರೆ ಅಂತ 15 ಸಾರಿ ಬಂದಿದ್ರು. ನಾನು ಹೇಳಿದೆ ಅವರಿಗೆ, ಅವ್ರು 100 ಸಾರಿ ಬಂದ್ರು ಏನು ಆಗಲ್ಲ ಕರ್ನಾಟಕದಲ್ಲಿ. ಯಾಕಂತಂದ್ರೆ ಅವ್ರು ಬಹಳ ಸುಳ್ಳು ಹೇಳ್ಬಿಟ್ಟಿದ್ದಾರೆ, ಸುಳ್ಳು ಹೇಳ್ಬಿಟ್ಟಿದ್ದಾರೆ. ಒಂದು ಈಡೇರಿಸಿಲ್ಲ, ಅದರಿಂದ ಜನ ನಂಬಲ್ಲ. ಬೆಲೆ ಏರಿಕೆ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ನಿರುದ್ಯೋಗ ಇರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ಮಹಿಳೆಯರ ಸಮಸ್ಯೆಗಳಿರ್ಬೋದು, ಕಾರ್ಮಿಕರ ಸಮಸ್ಯೆ ಇರ್ಬೋದು, ಯಾವ ಸಮಸ್ಯೆ ಬಗ್ಗೆನೂ ಕೂಡ ಮಾತಾಡಲ್ಲ. ಸಂಬಂಧಪಡ್ತಾ ಇರೋದು ಕರ್ನಾಟಕ ರಾಜ್ಯದ ಜನರಿಗೆ ಸಂಬಂಧಪಡ್ತಾ ಇರ್ತಕ್ಕಂತ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ ಯಾರು ಕೇಳ್ತಾರೆ? ಸೊ ಹಾಗಾಗಿ ಇವತ್ತು ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಕರ್ನಾಟಕದ ಜನ ಅವರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತಕ್ಕಂತ ಮಾತನ್ನ ತಮ್ಮ ಮೂಲಕ ಈ ರಾಜ್ಯದ ಜನರಿಗೆ ತಿಳಿಸಿ, ಇವತ್ತು ಈ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ವಿಶೇಷವಾಗಿ ವೇಣುಗೋಪಾಲ್ ಅವರು ಮತ್ತೆ ಸುರ್ಜೇವಾಲ ಅವರು ಬಹಳಷ್ಟು ಪ್ಲಾನ್ಗಳನ್ನ, ಸ್ಟ್ರಾಟಜಿಗಳನ್ನ ಮತ್ತೆ ಕೋಆರ್ಡಿನೇಷನ್ ಮಾಡೋದನ್ನ ಮಾಡಿದ್ದಾರೆ. ಸಮ್ಟೈಮ್ಸ್ ಫೈಟಿಂಗ್ ಆಲ್ಸ್. ಅದರಿಂದ ಅವರಿಗೆ ವಿಶೇಷವಾದಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.